ಮೆಟ್ರೋ ಪಿಲ್ಲರ್ ರಾಡ್ ಬಿದ್ದು ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಸಂಬಂಧಪಟ್ಟಾಗಿ ಇನ್ನೊಂದಷ್ಟು ಅಪ್ಡೇಟ್ ಇದೆ. ಮೃತರ ಕುಟುಂಬದಲ್ಲಿ ಮಡುಗಟ್ಟಿದಂತಹ ದುಃಖ, ಯಾರು ಎಣಿಸಿದ್ರು ಈ ರೀತಿಯಾಗಿ ಒಂದು ಅಂತ್ಯ ಆಗುತ್ತೆ ಅಂತ. ಅಣ್ಣ ಅತ್ತಿಗೆ ಇಬ್ಬರು ಮಕ್ಕಳು ಹೋಗ್ತಾ ಇದ್ರು. ಡಿವಿನೈನ್ಗೆ ಮೃತಳ ಮೈದುನ ಲೋಹಿತ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಯಾರ್ಯಾರು ಹೋಗ್ತಾ ಇದ್ರು ಏನು ಅಂತ. ನಾಲ್ವರು ಕೂಡ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು. ಈ ವೇಳೆ ಏಕಾಏಕಿ ಮೆಟ್ರೋ ಪಿಲ್ಲರ್ ಬಂದು ಬಿದ್ದಿದೆ. ಅತ್ತಿಗೆ ಹಾಗೂ ಒಬ್ಬ ಮಗಳು ಮೃತಪಟ್ಟಿದ್ದಾಳೆ. ಅಣ್ಣ ಮತ್ತೊಂದು ಮಗು ಅಪಾಯದಿಂದ ಪಾರಾಗಿದ್ದಾರೆ ಅಂತ ತೇಜಸ್ವಿನಿ ಇವರ ಏನು ಲೋಹಿತ್ ಅವರ ತಮ್ಮ ಹೇಳೋದು. ಅಣ್ಣ ಮತ್ತು ಮಗುವಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಡಿವಿನೈನ್ಗೆ ಮೃತಳ ಮೈದುನ ಲೋಹಿತ್ ಕೊಟ್ಟಿರುವಂತಹ ಮಾಹಿತಿ ಇದು. ಅತ್ತಿಗೆ ಮತ್ತೆ ಇಲ್ಲ ಸರ್, ಬಿಯಾನಿ ಇಲ್ಲ, ಬಿಟ್ಟು ನೀವು ಏನಾಗ್ಬೇಕು ಸರ್ ಅವ್ರಿಗೆ? ನನ್ ಬ್ರದರ್ ಆಗ್ಬೇಕು ಸರ್. ನಮ್ಮ ಅಣ್ಣರಿಗೆ ಬ್ರದರ್ ಆಗ್ಬೇಕು ನಾನು. ಓಕೆ ಓಕೆ. ಲೋಹಿತ್ ಗೆ ಬ್ರದರ್ ಸರ್? ನೀವು ಲೋಹಿತ್? ಲೋಹಿತ್ ಗೆ ಬ್ರದರ್ ಆಗ್ಬೇಕು. ಲೋಹಿತ್ ಹೋಗ್ತಾ ಇದ್ರ ಸರ್ ಗಾಡಿಯಲ್ಲಿ? ಟೂ ವೀಲರ್ ಅಲ್ಲಿ ಲೋಹಿತ್ ಇದ್ರ ಸರ್? ಒಂದ್ ಗಾಡಿಯಲ್ಲಿ ಹೋಗ್ತಾ ಇದ್ರು. ಓಕೆ ಓಕೆ. ನಿಮ್ಮ ಅಣ್ಣ ಬಿದ್ಬಿಟ್ಟಿದೆ ಪಿಲ್ಲರ್. ಓಕೆ ಸರ್. ಲೋಹಿತ್ ವೆಹಿಕಲ್ ಅಲ್ಲಿ ಇದ್ರ ಸರ್? ಹೌನ್ ಸರ್, ವೆಹಿಕಲ್ ಅಲ್ಲಿ ಇದ್ರು. ಇವ್ರ ನಾಲ್ಕ್ ಜನ ಗಾಡಿಯಲ್ಲಿ ಇದಾರೆ. ಓಕೆ. ಇಕ್ ಮೇಲೆ ಓಕೆ ಬಿದ್ದಿದೆ ಅದು. ಓಕೆ. ಬ್ರದರ್ ಗೆ ಏನ್ ಆಗಿಲ್ಲ ಸರ್? ಬ್ರದರ್ ಗೆ ಏನು ಪ್ರಾಬ್ಲಮ್ ಇಲ್ಲ? ಬ್ರದರ್ ಇಲ್ಲ, ಬ್ರದರ್ ಗೆ ಏನು ಆಗಿಲ್ಲ, ಮತ್ತೆ ವಿಸ್ಮಿತಾಗೂ ಏನು ಆಗಿಲ್ಲ. ಓಕೆ. ರಿಯಾನ್ ಮತ್ತೆ ಅತ್ತಿಗೆ ಇಲ್ಲ ಸರ್. ಸಾರಿ, ಸೋ ಸ್ಯಾಡ್. ಸಾರಿ. ಅತ್ತಿಗೆ ಮತ್ತೆ ಇದು ಲೋಹಿತ್ ಅವರ ಏನು ತಮ್ಮ ಮಾತನಾಡಿರುವಂತಹ ವಿಚಾರ. ಅಲ್ಲಿ ಅವ್ರು ಹೇಳ್ತಾರೆ ನಾಲ್ಕು ಜನ ಹೋಗ್ತಿದ್ರು ಅಂತ. ಸೊ ಅಂದರೆ ಇಬ್ಬರು ಮಕ್ಕಳು, ತಾಯಿ ಮತ್ತು ಅಂದರೆ ಅವರ ತಂದೆ ತಾಯಿ ಹೋಗ್ತಾ ಇದ್ರು.